ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ಬೀದರ್, ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ, ಮಲೆನಾಡು ಗಿಡ್ಡ ತಳಿ ಸಂಶೋಧನೆ ಹಾಗೂ ಮಾಹಿತಿ ಕೇಂದ್ರದ ವತಿಯಿಂದ ಅಂತರ್ಜಾಲ ತರಬೇತಿಯನ್ನು ರೈತರಿಗಾಗಿ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇ ದಿನ ಹಾಲಿನ ಉಪ ಉತ್ಪನ್ನಗಳನ್ನು ತಯಾರಿಸುವ ಕುರಿತಾದ ವಿಷಯಗಳ ಕುರಿತು ಮಾಹಿತಿಯನ್ನು ನೀಡಲಾಗುವುದು. ಮಲೆನಾಡು ಗಿಡ್ಡ ತಳಿಯ ಹಾಲಿನಿಂದ ಪನ್ನೀರ್ ಮಾಡುವ ವಿಧಾನ, ಬೇಕಾಗುವ ಸಾಮಗ್ರಿಗಳು: ಹರಿತವಾದ ಚುಂಚುಕ ಅಥವಾ ಸೌಟು, ಹಾಲು ಕಾಯಿಸುವ ಪಾತ್ರೆ, ಎರಡು ನಿಂಬೆಹಣ್ಣು, ತಣ್ಣನೆಯ ನೀರು ಮತ್ತು ಜಾಲರಿ ಇರುವ ಪಾತ್ರೆ, ಹಾಗೂ ಕಾಟನ್ ಬಟ್ಟೆ. ಮೊದಲು ಒಲೆಯನ್ನು ಹಚ್ಚಿ ಹಾಲನ್ನು ಸುರಿದುಕೊಳ್ಳಬೇಕು. ಹಾಲನ್ನು ಚೆನ್ನಾಗಿ ಕುದಿಸಬೇಕು. ಹಾಲನ್ನು ಕುದಿಸುವಾಗ ಹಾಲು ತಳಹಿಡಿಯದಂತೆ ಕೈಯಾಡಿಸುತ್ತಿರಬೇಕು. ಹಾಲು ಸುಮಾರು 90 ಡಿಗ್ರಿ ತಾಪಮಾನವನ್ನು ಮುಟ್ಟುವಂತೆ ಕಾಯಿಸಬೇಕು. ಹಾಲು ಕಾಯಿಸುವಾಗ ಕೆನೆ ಕಟ್ಟದಿರಲು ಸೌಟನ್ನು ಬಳಸಿ ಕೈಯಾಡಿಸುತ್ತಿರಬೇಕು. ನಂತರ 2 ನಿಮಿಷ ತಣಿಯಲು ಬಿಡಬೇಕು. ಸರಿಸುಮಾರು 70 ರಿಂದ 75 ಡಿಗ್ರಿ ತಾಪಮಾನದಲ್ಲಿ ನಾವು ನಿಂಬೆ ರಸವನ್ನು ಹಿಂಡಬಹುದು. ಸುಮಾರು 1 ಲೀಟರಿಗೆ 1 ನಿಂಬೆಹಣ್ಣಿನ ಅಳತೆಯಂತೆ ನಾವು ನಿಂಬೆ ರಸವನ್ನು ಹಿಂಡಿಕೊಳ್ಳಬೇಕು. ಹೀಗೆ ಹಿಂಡಿದ ನಂತರ ಹಾಲು ಹೆಪ್ಪುಗಟ್ಟುತ್ತದೆ. ಹಾಲು ಹೆಪ್ಪುಗಟ್ಟಿದ ನಂತರ ಹೆಪ್ಪುಗಟ್ಟಿದ ಹಾಲನ್ನು ನೀರಿನಾಂಶದಿಂದ ಬೇರ್ಪಡಿಸಿಕೊಳ್ಳಬೇಕು. ಹೀಗೆ ಬೇರ್ಪಟ್ಟ ನೀರನ್ನು ವೇ ಎಂದು ಕರೆಯುತ್ತಾರೆ. ಒಂದು ತೆಳುವಾದ ಕಾಟನ್ ಬಟ್ಟೆಯಿಂದ ನಾವು ಪನ್ನೀರನ್ನು ಶೋಧಿಸಿಕೊಳ್ಳಬೇಕು. ಪನ್ನೀರನ್ನು ಬೇರ್ಪಡಿಸಿದ ನಂತರ ಇದನ್ನು ಚೆನ್ನ ಎಂದು ಕರೆಯುತ್ತಾರೆ. ಚೆನ್ನವನ್ನು ನಾವು ಪನ್ನೀರ್ ಜೊತೆಗೆ ರಸಗುಲ್ಲ, ರಸಮಲೈ ಕೂಡ ಮಾಡಲು ಉಪಯೋಗಿಸಬಹುದು. ಪನ್ನೀರ್ ಆಗಿ ಪರಿವರ್ತನೆಗೊಳ್ಳಬೇಕಾದರೆ ಇದರ ಮೇಲೆ ಭಾರವಾದ ವಸ್ತುವನ್ನು ಇಟ್ಟು ನೀರಿನ ಅಂಶವನ್ನು ತೆಗೆಯಬೇಕಾಗುತ್ತದೆ. ಸುಮಾರು 50ರಷ್ಟು ನೀರಿನ ಅಂಶವನ್ನು ತೆಗೆಯಬೇಕು. ಕೇವಲ 10ರಿಂದ 20ರಷ್ಟು ನೀರಿನ ಅಂಶವನ್ನು ತೆಗೆದರೆ ಅದನ್ನು ರಸಗುಲ್ಲ ಮತ್ತು ರಸಮಲೈ ಮಾಡಲು ಉಪಯೋಗಿಸಬಹುದು. ಪನ್ನೀರ್ ಮಾಡಲು 50ರಷ್ಟು ನೀರಿನ ಅಂಶವನ್ನು ತೆಗೆಯಬೇಕಾಗುತ್ತದೆ. ಇದಕ್ಕೆ ಭಾರವಾದ ವಸ್ತುವನ್ನು ಅದರ ಮೇಲೆ ಇಡಬೇಕಾಗುತ್ತದೆ. 30 ನಿಮಿಷಗಳ ನಂತರ ಬಟ್ಟೆಯಿಂದ ಪನ್ನೀರನ್ನು ಬೇರ್ಪಡಿಸಿಕೊಳ್ಳಬಹುದು. ಈಗ ಪನ್ನೀರ್ ಗಟ್ಟಿಯಾಗಿ ಘನಾಕೃತವಾಗಿ ನಮಗೆ ಲಭ್ಯವಿರುತ್ತದೆ. ಈ ಪನ್ನೀರನ್ನು 15 ನಿಮಿಷಗಳ ಕಾಲ ತಣ್ಣನೆಯ ನೀರಿನಲ್ಲಿ ಇಡಬೇಕು. ಹೀಗೆ ಮಾಡುವುದರಿಂದ ಪನ್ನೀರಿನ ತಾಪಮಾನ ಕುಂಠಿತಗೊಂಡು ಅದು ಗಟ್ಟಿಯಾಗಿ ಒಂದು ಪ್ರತ್ಯೇಕ ಆಕಾರವನ್ನು ತೆಗೆದುಕೊಳ್ಳುತ್ತದೆ. ನಂತರ ಅದನ್ನು ತೂಕ ಮಾಡಿ ನಮಗೆ ಬೇಕಾದ ಆಕಾರದಲ್ಲಿ ಅದನ್ನು ಕತ್ತರಿಸಿಕೊಳ್ಳಬಹುದು. ಸಣ್ಣನೆಯ ಚೌಕಾಕಾರದ ಆಕಾರದಲ್ಲಿ ಕತ್ತರಿಸಿಕೊಳ್ಳುವುದು ಪ್ರಕೃತಿ. ಇದು ಪನ್ನೀರ್ ಮಾಡುವ ವಿಧಾನ. ಪನ್ನೀರ್ ಮಾಡುವಾಗ ನಮಗೆ ಸಿಕ್ಕ ವೇ ಅನ್ನು ವೇ ಪಾನೀಯ ಅಥವಾ ವೇ ಡ್ರಿಂಕ್ ಅಥವಾ ವೇ ಕ್ಯಾಂಡಿ ಅಥವಾ ವೇ ಐಸ್ ಅನ್ನು ಮಾಡಲು ಉಪಯೋಗಿಸಬಹುದು. 10% ಸಕ್ಕರೆಯನ್ನು ವೇಗೆ
ಹಾಕಬೇಕಾಗುತ್ತದೆ. ಶೇಕಡ 10ರಷ್ಟು ಸಕ್ಕರೆಯನ್ನು ಹಾಕಿದ ನಂತರ ನಮಗೆ ಬೇಕಾದ ಫ್ಲೇವರ್ ಅಥವಾ ಎಸೆನ್ಸನ್ನು ಶೇಕಡ 1ರಷ್ಟು ಸುರಿದುಕೊಳ್ಳಬೇಕು. ನಂತರ ಈ ವೇಯನ್ನು ಕುಲ್ಫಿ ಕಪ್ಗಳಲ್ಲಿ ಸಂಗ್ರಹಿಸಿಡಬೇಕಾಗುತ್ತದೆ. ಈ ವೇಯನ್ನು ನಾವು ಡೈರೆಕ್ಟಾಗಿ ಫ್ರಿಜ್ನಲ್ಲಿ ಇಟ್ಟು ತಂಪು ಪಾನೀಯದಂತೆ ಕೂಡ ಬಳಸಬಹುದು. ಇಲ್ಲವಾದಲ್ಲಿ ಕುಲ್ಫು ಕಪ್ಗಳಲ್ಲಿ ಹಾಕಿ ತಣಿಯಲು 24 ಗಂಟೆಗಳ ಕಾಲ ಬಿಡಬೇಕು. ಸುಮಾರು 8ರಿಂದ 24 ಗಂಟೆಗಳ ಒಳಗೆ ವೇ ಕ್ಯಾಂಡಿ ರೆಡಿಯಾಗಿರುತ್ತದೆ. ಧನ್ಯವಾದಗಳು. ಮಲೆನಾಡು ಗಿಡ್ಡ ತಳಿಯ ಹಾಲಿನಿಂದ ಪನ್ನೀರ್ ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿಗಳು